ಮರಣಾಂತಿಕ ಹಲ್ಲೆ ಪ್ರಕರಣ ನಡೆದಿತ್ತು. ಆ ತುಕಾರಾಮ್ ಪಾಂಡುರಂಗ ಚವಾಣ್ ಅನ್ನುವಂತಹ ಒಬ್ಬ 62 ವರ್ಷದ ವ್ಯಕ್ತಿಯ ಮೇಲೆ ಒಂದು ಮರಣಾಂತಿಕ ಹಲ್ಲೆ ನಡೆದಿತ್ತು. ಆ ವ್ಯಕ್ತಿಯನ್ನು BLD ಹಾಸ್ಪಿಟ್ಲಿಗೆ ದಾಖಲು ಮಾಡಲಾಗಿತ್ತು. ಈ ಪ್ರಕರಣದ ಹಿಂದೆ ಯಾವ ರೀತಿ ಕಾರಣಗಳಿದೆ ಅನ್ನೋದನ್ನು ನಾವು ತನಿಖೆಯಲ್ಲಿ ವೆರಿಫೈ ಮಾಡಿದಾಗ ಈ ವ್ಯಕ್ತಿ ಏನು ಮರಣಾಂತಿಕ ಹಲ್ಲೆಗೆ ಒಳಗಾಗಿದ್ದ, ಅವನಿಗೆ ಒಬ್ಬ ಮಹಿಳೆಯ ಒಟ್ಟಿಗೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧ ಹೊಂದಿದ್ದಂಥ ಮಹಿಳೆಯ ಪತಿ ಮತ್ತು ಅವಳ ಇಬ್ಬರು ಮಕ್ಕಳು 3 ಜನರು ಸೇರಿ ಈ ವ್ಯಕ್ತಿಯ ಮೇಲೆ ಮರಣಾಂತಿಕ ಹಲ್ಲೆಯನ್ನು ಮಾಡಿದರು. ಈ ವ್ಯಕ್ತಿ BLD ಹಾಸ್ಪಿಟಲ್ನಲ್ಲಿ ಇವನ ಚಿಕಿತ್ಸೆ ಫಲಕಾರಿಯಾಗದೆ 29ನೇ ತಾರೀಕು ಅವರು ಮೃತಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಮರಣಾಂತಿಕ ಹಲ್ಲೆಯ ಪ್ರಕರಣವನ್ನು ನಾವು ಕೊಲೆ ಪ್ರಕರಣವನ್ನಾಗಿ ನಾವು ಕನ್ವರ್ಟ್ ಮಾಡಿ ಈಗಾಗಲೇ ನಾವು ಎಲ್ಲ ಆರೋಪಿತರುಗಳನ್ನು ದಸ್ತಗಿರಿ ಮಾಡಿದ್ದೇವೆ ಮತ್ತು ತನಿಖೆಯನ್ನು ಮುಂದುವರಿಸಿದ್ದೇವೆ. ಅವರ ಮೇಲೆ ಏನು ಕಾನೂನಿನ ರೀತಿಯ ಕ್ರಮ ಕೈಗೊಳ್ಳಬೇಕು ಅದನ್ನು ನಾವು ತೆಗೆದುಕೊಂಡಿದ್ದೇವೆ. ಸರ್, ಅವ್ರ ಮಹಿಳೆ ಸಿಕ್ಕಿಲ್ಲ ಅಂತ ಇಲ್ಲ, ಅವ ಆಕೆಯನ್ನು ಕೂಡ ಆಕೆ ಆಕ್ಚುಲಿ ಈ ಮೃತ ವ್ಯಕ್ತಿಯೊಟ್ಟಿಗೆ ಅಕ್ರಮ ಸಂಬಂಧವನ್ನು ಹೊಂದಿದ್ದಂಥ ಮಹಿಳೆ ಆಗಿದ್ದಾಳೆ. ಆ ಮಹಿಳೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇಲ್ಲ. ಆದಾಗ್ಯೂ ಸಹ ಮೃತ ವ್ಯಕ್ತಿಯ ಸಂಬಂಧಿಕರು ಆಕೆಯೂ ಕೂಡ ಇನ್ವಾಲ್ವ್ಮೆಂಟ್ ಇದ್ದಾಳೆ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆಕೆಯನ್ನು ಕೂಡ ನಾವು ಈಗಾಗಲೇ ದಸ್ತಗಿರಿ ಪಡಿಸಿದ್ದೇವೆ. ತನಿಖೆ ಮುಂದುವರೆದಿದೆ.